ನಮಸ್ತೆ ವೀಕ್ಷಕರೇ, ಅದಿತಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಬೇಸಿಕ್ ಸ್ಟಿಚಸಲ್ಲಿ ಬಟನ್ ಹೋಲ್ ಸ್ಟಿಚ್ಚು, ಸಾಲಿ ಸ್ಟಿಚ್ಚು ಮತ್ತು ಚೈನ್ ಸಾಲಿ ಸ್ಟಿಚ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡು ಅದರ ಎಡ್ಜ್ನ ನಾಟ್ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾಟ್ ಹಾಕೊಂಡಾದಮೇಲೆ ದಾರಾನ ನನ್ನ ಬೆರಳಲ್ಲಿ ಈ ರೀತಿ ಹಿಡ್ಕೊತೀನಿ. ಇವಾಗ ನಾನಿಲ್ಲಿ ಬಟನ್ ಹೋಲ್ ಸ್ಟಿಚ್ ಹಾಕೋಕ್ಕೆ ಒಂದು ರೆಫರೆನ್ಸಿಗಂತ ಸರ್ಕಲ್ ಹಾಕ್ಕೊಂಡಿದ್ದೀನಿ. ಸರ್ಕಲ್ ಮೇಲೆ ದಾರಾನ ಕೆಳಗಿಂದ ಮೇಲೆ ತೊಗೊತೀನಿ. ಮತ್ತು ಸರ್ಕಲ್ ಮಧ್ಯದಲ್ಲಿ ಒಂದು ಚೈನ್ನ ಹಾಕ್ಕೊಂಡು ಮತ್ತು ಉಲ್ಟ ಹೋಗಿ ಸರ್ಕಲ್ ಮೇಲೆ ಒಂದು ಡಾಟ್ ಸ್ಟಿಚ್ನ ಹಾಕ್ಕೊತೀನಿ. ಮತ್ತು ಸರ್ಕಲ್ ಮೇಲೆ ಒಂದು ಚಿಕ್ಕ ಚೈನ್ನ ಹಾಕ್ಕೊತೀನಿ. ಮತ್ತು ಆವಾಗಲೇ ಹಾಕಿದ್ದೀವಲ್ವ ಸರ್ಕಲ್ ಮಧ್ಯದಲ್ಲಿ, ಅಲ್ಲೇ ಒಂದು ಚೈನ್ನ ಹಾಕ್ಕೊತೀನಿ. ಮತ್ತು ಉಲ್ಟ ಹೋಗಿಬಿಟ್ಟು ಸರ್ಕಲ್ ಮೇಲೆ ಡಾಟ್ ಸ್ಟಿಚ್ಚು, ಮತ್ತು ಸರ್ಕಲ್ ಮೇಲೆ ಚಿಕ್ಕ ಚೈನು, ಮತ್ತು ಸರ್ಕಲ್ ಮಧ್ಯದಲ್ಲಿ ಚೈನು, ಉಲ್ಟ ಹೋಗಿ ಸರ್ಕಲ್ ಮೇಲೆ ಡಾಟ್ ಸ್ಟಿಚ್ಚು. ನಾನು ಇವಾಗ ಇದೇ ಪ್ಯಾಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಆಲ್ರೆಡಿ ಆರಿ ವರ್ಕ್ ಬೇಸಿಕ್ ಚೈನ್ ಸ್ಟಿಚ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನೀಡಲ್ನ ಯಾವ ಥರ ಹಿಡ್ಕೋಬೇಕು ಮತ್ತು ನೀಡಲ್ಗೆ ಕೆಳಗಡೆಯಿಂದ ದಾರಾನ ಹೇಗೆ ಕೊಡಬೇಕು ಅನ್ನೋದನ್ನು ಎರಡು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತು ನಾಟ್ ಹಾಕೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ನೋಡ್ಕೊಳ್ಬೋದು. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಕೆಳಗಡೆಯಿಂದ ನೀಡಲ್ಗೆ ದಾರ ಕೊಡೋದನ್ನು ಹೇಳ್ತಾ ಇಲ್ಲ, ಮೇಲಿಂದ ಬಟನ್ ಹೋಲ್ ಸ್ಟಿಚ್ನ ಹೇಗೆ ಹಾಕೋದು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಅದೇ ಪ್ಯಾಟರ್ನ ಹಾಕ್ಕೊಂಡು ಬಂದೆ. ಇವಾಗ ಎಂಡ್ ಮಾಡಬೇಕಾದ್ರೆ ನಾವು ಸ್ಟಾರ್ಟ್ ಎಲ್ಲಿಂದ ಮಾಡಿದ್ವಲ್ವ ಅಲ್ಲೇ ಹೋಗಿ ಒಂದು ಚಿಕ್ಕ ಚೈನ್ನ ಹಾಕ್ಕೋಬೇಕು. ನಂತರ ಒಂದು ಡಾಟ್ ಚೈನ್ನ ಹಾಕ್ಕೊಂಡು ನೀಡಲ್ನ ತೆಗೆದು ದಾರಾನ ಹಿಂದೆಯಿಂದ ಎಳ್ಕೊಳ್ಬೇಕು. ಈ ನಾಟ್ ಹಾಕೋದನ್ನು ಸಹ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ಹಿಂದೆಯಿಂದ ಎಳ್ಕೊಂಡ್ರೆ ಎರಡು ಲೇಯರ್ ಬರುತ್ತೆ, ಕೆಳಗಡೆ ದಾರ ಎಳ್ಕೊಂಡ್ರೆ ಒಂದು ಲೇಯರ್ ಹೋಗಿ ಒಂದು ಲೇಯರ್ ಉಳ್ಕೊಳ್ಳುತ್ತೆ. ಅದನ್ನು ಮೊದಲಿನ ದಾರದಿಂದ ತೆಗೆದ್ರೆ ನಾಟ್ ಬರುತ್ತೆ, ನಂತರ ದಾರನ ಕೆಳಗಡೆ ಎಳ್ಕೊಳ್ಬೇಕು. ಇವಾಗ ಈ ರೀತಿಯಾಗಿ ಬಟನ್ ಹೋಲ್ ಸ್ಟಿಚ್ಚು ಆಯಿತು. ಇವಾಗ ನಾನು ಸಾಲಿ ಸ್ಟಿಚ್ ಹಾಕೋಕ್ಕೆ ದಾರದ ಎಡ್ಜ್ಗೆ ಒಂದು ನಾಟ್ನ ಹಾಕ್ಕೊಂಡಿದ್ದೀನಿ. ಈ ಥರ ಬೆರಳಲ್ಲಿ ಹಿಡ್ಕೊತೀನಿ. ಇವಾಗ ನಾನು ಬಟ್ಟೆಯಲ್ಲಿ ನೀಡಲ್ನ ಚುಚ್ಕೊಂಡು ಕೆಳಗಿಂದ ದಾರಾನ ತೊಗೊಂಡು ಸ್ವಲ್ಪ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಆ ರೀತಿ ಒಂದು ಚೈನ್ ಹಾಕ್ಕೊತೀನಿ. ನಂತರ ಒಂದು ಪೂರ್ತಿ ಲಾಂಗ್ ಚೈನ್ನ ಹಾಕ್ಕೊಂಡು ಉಲ್ಟ ಬರ್ತೀನಿ. ಮತ್ತು ಸ್ಟಾರ್ಟ್ ಎಲ್ಲಿ ಮಾಡಿದ್ವೋ ಅಲ್ಲಿಗೆ ಒಂದು ಚೈನ್ನ ಹಾಕ್ಕೊತೀನಿ. ಮತ್ತು ಒಂದು ಡಾಟ್ ಸ್ಟಿಚ್ನ ಹಾಕ್ಕೊತೀನಿ. ನಂತರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಒಂದು ಚೈನ್ನ ಹಾಕ್ಕೊತೀನಿ. ಮೊದಲು ಹಾಕಿರೋ ಚೈನ್ಗಿಂತ ಸ್ವಲ್ಪ ಚಿಕ್ಕದಾಗಿ ಚೈನ್ ಹಾಕ್ಕೊಂಡು, ಮತ್ತು ಲಾಂಗ್ ಚೈನಲ್ಲೂ ಅಷ್ಟೇ, ಮೊದಲು ಹಾಕಿರೋ ಲಾಂಗ್ ಚೈನ್ಗಿಂತ ಸ್ವಲ್ಪ ಚಿಕ್ಕದು ಹಾಕ್ಕೊಂಡು ಮತ್ತು ಉಲ್ಟ ಬರ್ತೀನಿ. ಬಂದು ಸ್ಟಾರ್ಟ್ ಮಾಡಿರೋ ಅಲ್ಲಿಗೆ ಚೈನ್ ಹಾಕ್ಕೊಂಡು ಮತ್ತು ಒಂದು ಡಾಟ್ ಸ್ಟಿಚ್ನ ಹಾಕ್ಕೊತೀನಿ. ಇವಾಗ ಮತ್ತೆ ಥರ್ಡ್ ಟೈಮು ಇನ್ನು ಸ್ವಲ್ಪ ಚಿಕ್ಕ ಚೈನ್ನ ಹಾಕ್ಕೊತೀನಿ.
ಮೊದಲು ಹಾಕಿರೋದಕ್ಕಿಂತ ಚಿಕ್ಕ ಚೈನು, ಮತ್ತು ಲಾಂಗ್ ಚೈನಲ್ಲೂ ಮೊದಲು ಹಾಕಿರೋ ಲಾಂಗ್ ಚೈನ್ಗಿಂತ ಸ್ವಲ್ಪ ಚಿಕ್ಕದಾಗಿ ಲಾಂಗ್ ಚೈನ್ ಹಾಕ್ಕೊಂಡು ಉಲ್ಟಾ ಬಂದು ಮತ್ತೆ ಸ್ಟಾರ್ಟ್ ಮಾಡಿರೋ ಅಲ್ಲಿಗೆ ಚೈನು ಮತ್ತು ಡಾಟ್ ಸ್ಟಿಚ್ಚು. ಮತ್ತು ಇವಾಗ ಫೋರ್ತ್ ಟೈಮಲ್ಲಿ ಶಾರ್ಟ್ ಚೈನ್ ಸ್ಟಿಚ್ಚು ಮತ್ತು ಲಾಂಗಲ್ಲಿ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಬಂದು ಸ್ಟಾರ್ಟ್ ಪಾಯಿಂಟಲ್ಲಿ ಚೈನ್ ಹಾಕ್ಕೊಂಡು ಮತ್ತು ಒಂದು ಡಾಟ್ ಸ್ಟಿಚ್ನ ಹಾಕ್ಕೊತೀನಿ. ಇವಾಗ ಸಾಲಿ ಸ್ಟಿಚ್ಚಲ್ಲಿ ಅರ್ಧ ಕಂಪ್ಲೀಟ್ ಆಯಿತು, ಈ ರೀತಿಯಾಗಿ ಬಂತು. ಇವಾಗ ಇನ್ನೊಂದು ಸೈಡಲ್ಲೂ ಸಹ ಮೊದಲು ಹಾಕಿರೋ ಚೈನ್ಗಿಂತ ಸ್ವಲ್ಪ ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತು ಲಾಂಗ್ ಚೈನಲ್ಲಿ ಸೆಕೆಂಡ್ ಟೈಮ್ ಹಾಕಿರೋ ಲಾಂಗ್ ಚೈನ್ ಸೈಜಲ್ಲಿ ಚೈನ್ನ ಹಾಕ್ಕೊಂಡು ಮತ್ತು ಉಲ್ಟಾ ಬಂದು ಸ್ಟಾರ್ಟ್ ಪಾಯಿಂಟಲ್ಲಿ ಚೈನು ಮತ್ತು ಒಂದು ಡಾಟು ಮತ್ತು ಸ್ವಲ್ಪ ಚಿಕ್ಕದಾಗಿ ಶಾರ್ಟ್ ಚೈನು. ಥರ್ಡ್ ಟೈಮ್ ಹಾಕ್ಕೊಂಡಿರೋ ಲಾಂಗ್ ಚೈನ್ ಸೈಜಲ್ಲಿ ಲಾಂಗ್ ಚೈನು ಉಲ್ಟಾ ಬರೋದು ಚೈನು ಮತ್ತು ಡಾಟ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಶಾರ್ಟ್ ಚೈನು ಮತ್ತು ಫೋರ್ತ್ ಹಾಕ್ಕೊಂಡಿರೋ ಲಾಂಗ್ ಚೈನ್ ಸೈಜಲ್ಲಿ ಒಂದು ಲಾಂಗ್ ಚೈನು ಮತ್ತು ಉಲ್ಟಾ ಬರೋದು ಸ್ಟಾರ್ಟ್ ಪಾಯಿಂಟಲ್ಲಿ ಚೈನು ಡಾಟ್ ಸ್ಟಿಚ್ನ ಹಾಕ್ಕೊಳ್ಳೋದು ಮತ್ತು ದಾರನ ಮೇಲ್ ಮಾಡಿ ಹಿಂದೆಯಿಂದ ದಾರ ಎಳ್ಕೊಂಡು ಅವಾಗಲೇ ಹಾಕಿರೋ ಮೆಥಡಲ್ಲೇ ನಾಟ್ ಹಾಕೋದು. ಇವಾಗ ಸಾಲಿ ಸ್ಟಿಚ್ ಕಂಪ್ಲೀಟ್ ಆಯಿತು, ಈ ರೀತಿಯಾಗಿ ಬಂತು. ಇವಾಗ ನೆಕ್ಸ್ಟ್ ನಾನು ಚೈನ್ ಸಾಲಿ ಸ್ಟಿಚ್ ಹಾಕೋಕ್ಕೆ ದಾರನ ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೆರಳಲ್ಲಿ ಹಿಡ್ಕೊಂಡು ಕೆಳಗಡೆಯಿಂದ ದಾರನ ಮೇಲೆ ತಗೊತೀನಿ. ಇವಾಗ ನಾವು ನಾರ್ಮಲಾಗಿ ಹಾಕ್ತೀವಲ್ವ, ಆ ಸೈಜಲ್ಲಿ ಐದು ಸಾರಿ ಚೈನ್ ಸ್ಟಿಚ್ನ ಹಾಕ್ಕೊತೀನಿ. ಐದು ಚೈನ್ ಸ್ಟಿಚ್ ಆದಮೇಲೆ ಒಂದು ಲಾಂಗ್ ಚೈನ್ನ ಹಾಕ್ಕೊತೀನಿ. ಮತ್ತು ಉಲ್ಟಾ ಬಂದು ಮೊದಲು ಹಾಕಿದ್ವಲ್ವ ಐದು ಚೈನು, ಅದರ ಮಧ್ಯದಲ್ಲಿ ಮತ್ತೆ ಚೈನ್ ಹಾಕ್ತಾ ಹೋಗ್ತೇನೆ. ಮತ್ತು ಒಂದು ಡಾಟ್ ಸ್ಟಿಚ್ ಹಾಕ್ಕೊಂಡು ಪಕ್ಕದಲ್ಲಿ ಈ ಸಾರಿ ನಾಲ್ಕು ಚೈನ್ ಸ್ಟಿಚ್ನ ಹಾಕ್ಕೊತೀನಿ. ಆವಾಗಲೇ ಐದು ಹಾಕಿದ್ವಲ್ವ, ಇವಾಗ ನಾಲ್ಕು ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಂಗ್ ಚೈನಲ್ಲೂ ಸಹ ಆವಾಗಲೇ ಹಾಕಿರೋದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಲಾಂಗ್ ಚೈನ್ ಹಾಕ್ಕೊಂಡು ಉಲ್ಟಾ ಬಂದು ಮತ್ತು ಚೈನ್ ಮಧ್ಯದಲ್ಲಿ ಚೈನ್ನ ಹಾಕ್ತಾ ಸ್ಟಾರ್ಟ್ ಪಾಯಿಂಟ್ವರೆಗೂ ಬರ್ತೀನಿ. ಮತ್ತು ಡಾಟ್ ಸ್ಟಿಚ್ನ ಹಾಕ್ಕೊಂಡು ಇವಾಗ ಪಕ್ಕದಲ್ಲಿ ಮೂರು ಸಾರಿ ಚೈನ್ ಸ್ಟಿಚ್ನ ಹಾಕ್ಕೊತೀನಿ. ಮೂರು ಚೈನ್ ಸ್ಟಿಚ್ ಆದಮೇಲೆ ಒಂದು ಸ್ವಲ್ಪ ಕಡಿಮೆಯಲ್ಲಿ ಲಾಂಗ್ ಸ್ಟಿಚ್ಚು ಮತ್ತು ಬ್ಯಾಕ್ ಬಂದು ಮತ್ತು ಚೈನ್ ಮಧ್ಯದಲ್ಲಿ ಚೈನ್ ಸ್ಟಿಚ್ ಹಾಕಿ ಸ್ಟಾರ್ಟ್ ಪಾಯಿಂಟ್ವರೆಗೂ ಬರ್ತೇನೆ. ಒಂದು ಡಾಟ್ ಸ್ಟಿಚ್ಚು, ನಂತರ ಪಕ್ಕದಲ್ಲಿ ಎರಡು ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಲಾಂಗ್ ಚೈನಲ್ಲಿ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಲಾಂಗ್ ಚೈನ್ ಹಾಕ್ಕೊಂಡು ಉಲ್ಟಾ ಬರ್ತೀನಿ. ಚೈನ್ ಮಧ್ಯೆ ಚೈನ್ ಸ್ಟಿಚ್ಚು ಮತ್ತು ಒಂದು ಡಾಟ್ ಸ್ಟಿಚ್ಚು. ಇವಾಗ ಚೈನ್ ಸಾಲಿ ಸ್ಟಿಚ್ಚಲ್ಲಿ ಅರ್ಧ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು, ಈ ರೀತಿಯಾಗಿ ಬಂತು. ಮತ್ತು ಇನ್ನೊಂದು ಸೈಡಲ್ಲಿ ನಾಲ್ಕು ಸಾರಿ ಚೈನ್ ಸ್ಟಿಚ್ನ ಹಾಕ್ಕೊತೀನಿ. ಮತ್ತು ಸೆಕೆಂಡ್ ಟೈಮ್ ಹಾಕಿರೋ ಲಾಂಗ್ ಚೈನ್ ಲೆಂತ್ಗೆ ಒಂದು ಲಾಂಗ್ ಚೈನ್ ಹಾಕ್ಕೊಂಡು ಉಲ್ಟಾ ಬಂದು
ಮತ್ತು ಚೈನ್ ಮಧ್ಯದಲ್ಲಿ ಚೈನ್ ಹಾಕ್ತಾ ಸ್ಟಾರ್ಟ್ ಪಾಯಿಂಟ್ವರೆಗೂ ಹೋಗ್ತೇನೆ. ಮತ್ತು ಒಂದು ಡಾಟ್ ಸ್ಟಿಚ್ಚು, ಮತ್ತು ಪಕ್ಕದಲ್ಲಿ ಮೂರು ಚೈನ್ ಸ್ಟಿಚ್ಚು, ಮತ್ತು ಥರ್ಡಲ್ಲಿರೋ ಚೈನ್ ಸ್ಟಿಚ್ಚಿದ ಲೆಂತಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಉಲ್ಟಾ ಬಂದು ಮತ್ತು ಚೈನ್ ಮಧ್ಯದಲ್ಲಿ ಚೈನ್ ಹಾಕ್ತಾ ಸ್ಟಾರ್ಟ್ ಪಾಯಿಂಟಿಗೆ ಹೋಗೋದು. ಮತ್ತು ಒಂದು ಡಾಟ್ ಸ್ಟಿಚ್ಚು, ಮತ್ತು ಎರಡು ಚೈನು, ಮತ್ತು ಲಾಸ್ಟಲ್ಲಿರೋ ಲಾಂಗ್ ಚೈನ್ ಲೆಂತಲ್ಲಿ ಮತ್ತು ಒಂದು ಲಾಂಗ್ ಚೈನು ಉಲ್ಟಾ ಹೋಗೋದು, ಚೈನ್ ಮಧ್ಯದಲ್ಲಿ ಚೈನ್ ಹಾಕ್ತಾ ಸ್ಟಾರ್ಟ್ ಪಾಯಿಂಟಿಗೆ ಹೋಗೋದು. ಇವಾಗ ಒಂದು ಡಾಟ್ ಸ್ಟಿಚ್ನ ಹಾಕ್ಕೊಂಡು ದಾರಾನ ಮೇಲ್ ಮಾಡಿ ಹಿಂದೆಯಿಂದ ದಾರಾನ ಎಳ್ಕೊಳ್ಬೇಕು. ಇವಾಗ ಮತ್ತೆ ಅದೇ ಮೆಥಡಲ್ಲಿ ನಾಟ್ನ ಹಾಕೋದು. ನೋಡಿ, ಇವಾಗ ಚೈನ್ ಸಾಲಿ ಸ್ಟಿಚ್ಚು ಈ ರೀತಿಯಾಗಿ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.